ಹಾಯ್ ಫ್ರೆಂಡ್ಸ್, ರುಚಿ ರುಚಿ ಕಿಚನ್ಗೆ ನಿಮಗೆ ಸ್ವಾಗತ. ಇವತ್ತು ಸೂಪರಾದ ಗೀ ರೈಸ್ ಹೇಗೆ ಮಾಡ್ದಂತ ನೋಡ್ಕೊಳ್ಳೋಣ. ಒಂದು ಕಡಾಗಿ ಇಲ್ಲಿ ನಾನು 3 ಚಮಚದಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ಇಲ್ಲಿ ನಮ್ಮ ಮೇನ್ ಇಂಗ್ರೀಡಿಯೆಂಟ್ ಅಂದ್ರೇ ತುಪ್ಪ. ಇವತ್ತು ನಾವು ಒಂದು ಸ್ವಲ್ಪ ಜಾಸ್ತಿ ತುಪ್ಪ ಹಾಕೊಳ್ಳೋಣ, ಅಂದರೆ ಸೂಪರಾದ ಗೀ ರೈಸ್ ಮಾಡೋಣ. ಈಗ ನಾವು ಇದಕ್ಕೆ ಒಂದು ಸ್ವಲ್ಪ ಕ್ಯಾಶ್ಯೂ ನಟ್ಸ್ ಅಂದರೆ ಗೋಡಂಬಿನ ಹಾಕೊಂಡಿದ್ದೀವಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಇಷ್ಟ ಆದರೆ ಜಾಸ್ತಿ ಹಾಕ್ಕೊಳ್ಳಿ, ಕಮ್ಮಿ ಆದರೆ ಕಮ್ಮಿ ಹಾಕ್ಕೊಳ್ಳಿ. ಈಗ ನೋಡಿ, ಇದಕ್ಕೆ ನಾವು ಈಗ ಸ್ವಲ್ಪ ಫ್ರೈ ಮಾಡ್ಕೊಂಡಿದ್ದೀವಿ. ಕಂಪ್ಲೀಟಾಗಿ ಫ್ರೈ ಮಾಡಲಿಲ್ಲ, ಒಂದು 50% ನಾನು ಫ್ರೈ ಮಾಡಿದ್ದೀನಿ. ಈಗ ನಾವು ಇದಕ್ಕೆ ದ್ರಾಕ್ಷಿನ ಹಾಕ್ಕೊಳ್ಳೋಣ, ಯಾಕಂದರೆ ದ್ರಾಕ್ಷಿ ಬೇಗ ಫ್ರೈ ಆಗುತ್ತೆ. ಗೋಡಂಬಿ ಒಂದು ಸ್ವಲ್ಪ ಜಾಸ್ತಿ ಹೊತ್ತು ತೊಗೊಳ್ತಾರೆ ಫ್ರೈ ಆಗಲಿಕ್ಕೆ. ಈಗ ನೋಡಿ, ಎರಡು ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವು ಇದನ್ನು ಬದಿಗಿಡೋಣ. ಈಗ ನೋಡಿ, ಅದೇ ಕಡಾಯಿದು ತುಪ್ಪಕ್ಕೆ ನಾನೀಗ ಒಂದು 2 ಈರುಳ್ಳಿನ ಉದ್ದದ್ದಾಗಿ ಹೆಚ್ಕೊಂಡಿದ್ದೀನಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ಅದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈರುಳ್ಳಿನ ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ನೀವೆಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀರಾ ಅಷ್ಟು ಒಳ್ಳೆ ಟೇಸ್ಟ್ ಕೊಡುತ್ತೆ ನಿಮ್ಮ ಗೀ ರೈಸಿಗೆ. ಈಗ ನೋಡಿ, ನಾನು ಒಂದು ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ, ಯಾಕಂದರೆ ಉಪ್ಪು ಹಾಕಿದ ಮೇಲೆ ಈರುಳ್ಳಿ ಒಂದು ಸ್ವಲ್ಪ ಬೇಗ ಫ್ರೈ ಆಗುತ್ತೆ. ಈಗ ನೋಡಿ, ನಾನಿಲ್ಲಿ 3 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡಿದ್ದೀನಿ. ಈಗ ನಾವಿದಕ್ಕೆ ಒಂದು 4 ಏಲಕ್ಕಿ, ಒಳ್ಳೆ ಪರಿಮಳ ಕೊಡುತ್ತೆ, ಒಳ್ಳೆ ರುಚಿ ಕೂಡ ಕೊಡುತ್ತೆ. ಈಗ ನಾವಿದಕ್ಕೆ ಒಂದು 8 ಲವಂಗನ ಹಾಕ್ಕೊಂಡಿದ್ದೀವಿ, ಒಂದು 2 ಬೇ ಲೀಫ್ ಪಲಾವ್ ಎಲೆ, ಒಂದು 10 ಬ್ಲ್ಯಾಕ್ ಸೀಡ್ಸ್ ಬ್ಲ್ಯಾಕ್ ಪೆಪ್ಪರ್ ಸೀಡ್ಸ್ನ ಹಾಕ್ಕೊಂಡಿದ್ದೀವಿ. ಈಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಳ್ಳೆ ಘಮ ಕೊಡುತ್ತೆ ನಿಮಗೆ ಏಲಕ್ಕಿ ಮತ್ತು ಲವಂಗ ಎಲ್ಲ, ಒಳ್ಳೆ ಘಮ ಕೊಡುತ್ತೆ. ಈಗ ನೋಡಿ, ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ನಾವಿದಕ್ಕೆ 1 ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಳ್ಳೋಣ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಹಸಿ ವಾಸನೆ ಹೋಗೋವರೆಗೂ ಇದನ್ನು 1 ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ನಾನಿಲ್ಲಿ 1 ಕಪ್ಪಷ್ಟು, ಅಂದರೆ ನಾನಿಲ್ಲಿ 1/2 ಕೆಜಿಯಷ್ಟು ಬಾಸ್ಮತಿ ಅಕ್ಕಿನ ಒಂದು 15 ನಿಮಿಷ ಚೆನ್ನಾಗಿ ನೆನೆಸಿ ಚೆನ್ನಾಗಿ ತೊಳೆದು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ಒಂದು ಸ್ವಲ್ಪ ಇದನ್ನು ತುಪ್ಪದಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು, ಫ್ರೈ ಮಾಡ್ಕೊಳ್ಬೇಕು. ಒಂದು 1 ನಿಮಿಷ ಆದರೂ ಇದನ್ನು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಳ್ಳಿ. ಈಗ ನೋಡಿ, ನಾನು 1 ಕಪ್ಪಷ್ಟು ರೈಸ್ ತೊಗೊಂಡಿದ್ದೀನಿ, ಬಾಸ್ಮತಿ ಅಕ್ಕಿ ತೊಗೊಂಡಿದ್ದೀನಿ. ಅದೇ ಕಪ್ಪಲ್ಲಿ ನಾನೊಂದು 1.5 ಕಪ್ಪಷ್ಟು ನೀರನ್ನು ಕಡಾಯಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಾನು 1 ಕಪ್ಪಷ್ಟು ನೀರು ಹಾಕಿದ್ದೀನಿ. ಈಗ ನಾನು 1/2 ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಟೋಟಲ್ ಆಗಿ 1.5 ಕಪ್ಪಷ್ಟು ನೀರನ್ನು ಹಾಕಿದ್ದೀನಿ. ಈಗ ನೋಡಿ, ಇದಕ್ಕೆ ಒಂದು ಸ್ವಲ್ಪ ಉಪ್ಪು ಸೇರಿಸಿದ್ದೀನಿ. ಆವಾಗ ನಾನು ಮೊದಲು ಹಾಕಿದ್ದೆ, ಈಗ ನಿಮಗೆ ಎಷ್ಟು ಬೇಕೋ, ಕಮ್ಮಿ ಅಂತ ಅನಿಸಿದ್ರೆ ನೀವು ಹಾಕ್ಕೊಳ್ಳಿ. ಈಗ ನೋಡಿ, ಒಂದು ಸ್ವಲ್ಪ ಮಿಕ್ಸ್ ಮಾಡಿದ ಮೇಲೆ 1 ಚಮಚದಷ್ಟು ತುಪ್ಪನ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮನೇಲಿ ಏನಾದರೂ ಹಬ್ಬ ಇದ್ದರೆ, ಏನಾದರೂ ಫಂಕ್ಷನ್ ಇದ್ದರೆ, ನೀವು ಖಾಲಿ ರೈಸ್ ಮಾಡುವ ಬದಲು ಈ ಥರ ಗೀ ರೈಸ್ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಈಗ ನೋಡಿ, ನಾವು ತುಪ್ಪ ಹಾಕಿದ ಮೇಲೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡಿ, ನಾವೊಂದು ಪ್ಲೇಟನ್ನು ಮುಚ್ಚಿ ಒಂದು 15 ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕು. ನೋಡಿ, 15 ನಿಮಿಷ ಆಗಿದೆ. ನೋಡಿ, ಎಷ್ಟು ಚೆನ್ನಾಗಿ ಬೆಂದಿದೆ, ಪರ್ಫೆಕ್ಟಾಗಿ ಅಕ್ಕಿ ಬೆಂದಿದೆ. ಈಗ ನೋಡಿ, ನಾವು ಕೊನೆಯದಾಗಿ ಇದಕ್ಕೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಳ್ಳೋಣ. ನೋಡಿ, ಎಷ್ಟು ಡ್ರೈ ಆಗಿ ಕಾಣ್ತಾ ಇದೆ ಅಲ್ಲ. ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು, ಒಳ್ಳೆ ಪರಿಮಳ ಕೊಡುತ್ತೆ. ಈಗ ನಾವು ಇದಕ್ಕೆ ನಾವು ಚೆನ್ನಾಗಿ ತುಪ್ಪದಲ್ಲಿ ಫ್ರೈ ಮಾಡ್ಕೊಂಡಿರುವ ದ್ರಾಕ್ಷಿ ಮತ್ತು ಗೋಡಂಬಿನ ಹಾಕ್ಕೊಂಡಿದ್ದೀವಿ. ಈಗ ನಾವು ಮಿಕ್ಸ್ ಮಾಡ್ಕೊಳ್ಳೋಣ. ನಿಮಗೆ ಬೇಕಾದರೆ ಮಿಕ್ಸ್ ಮಾಡ್ಕೊಳ್ಳಿ, ಇಲ್ಲಾದರೆ ಬೇಡ. ನೋಡಿ, ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೋಡಿ, ನಿಮಗೆ ನಾನು ತೋರಿಸ್ತಾ ಇದ್ದೀನಿ ಅಕ್ಕಿ ಎಷ್ಟು ಕಂಪ್ಲೀಟಾಗಿ ಡ್ರೈ ಆಗಿದೆ, ಚೆನ್ನಾಗಿ ಬೆಂದಿದೆ, ಎಲ್ಲೂ ನಿಮಗೆ ಅಂಟಂಟಾಗೋದು ಕಾಣ್ತಾ ಇಲ್ಲ. ಕಂಪ್ಲೀಟಾಗಿ ಇದು ಡ್ರೈ ಆಗಿ ಚೆನ್ನಾಗಿ ಬೆಂದಿದೆ. ನೋಡಿ, ಈಗ ರುಚಿ ರುಚಿಯಾದ ಗೀ ರೈಸ್ ತಯಾರಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ನನ್ನ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಖಂಡಿತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ ಯು.